ನಮಸ್ಕಾರ ರೈತ ಮಿತ್ರರೇ, ನಾನು ನಿಮ್ಮ ವತ್ಸದಾನ್ ಕೃಷ್ಣಾರ್ಜುನ ಹೈಟೆಕ್ ನರ್ಸರಿ ಇರ್ಕಲ್ಗಡ ಕೊಪ್ಪಳ ಜಿಲ್ಲೆಯಿಂದ. ನೋಡಿ, ಇವತ್ತು ನಾವು ಮುರುಡಿಗೆ ಬಂದಿದ್ದೀವಿ. ಒಂದು ನಮ್ಮ ನರ್ಸರಿಯಿಂದ ಒಂದು 15,000 ಸಸಿ ತಂದಿದ್ರು. ಡಬಲ್ ನಾಟಿ ಮಾಡಿದ್ದಾರೆ. ಇವತ್ತು ಎಷ್ಟು ದಿನ ಆಯ್ತಪ್ಪ? ನಮಸ್ಕಾರ. ನಿಮ್ಮ ತಂದೆಯವರ ಹೆಸರು? ಈರಪ್ಪ ಹೌಳಪ್ಪ ಚೆಲುವಾದಿ ಮುರುಡಿ. ಸೊ ಇವರು ಒಂದು 15,000 ಸಸಿ ನಮ್ಮ ನರ್ಸರಿಯಿಂದ ತಂದಿದ್ರು ಒಂದು 60 ದಿನ ಮುಂಚೆ. ಈಗ ಆಲ್ರೆಡಿ ಒಂದು ಕಟಿಂಗ್ ಆಯ್ತಾ? ಮೊನ್ನೆ ಆಯ್ತಾ? ಎಷ್ಟು ದಿನ ಆಯ್ತು ಕಟಿಂಗ್ ಆಗಿ? ಒಂದು 3 ದಿನ ಆಯ್ತು ಒಂದು ಕಟಿಂಗ್ ಆಗಿಬಿಟ್ಟಿದೆ ಇವತ್ತು ಆಲ್ರೆಡಿ. ಹೆಂಗ್ ಮುಗಿಸಿರಿ 15,000 ಸಸಿ? 145,000 ಟೋಟಲ್ 15,000 ಸಸಿ ಮುಗಿಸ್ಬಿಟ್ಟಿದ್ದಾರೆ. ಅವ್ರದೇ ಕಟಿಂಗು, ಅವ್ರದೇ ಚೀಲ, ಎಲ್ಲ ಅವ್ರದೇ. ಇವರು ಬರೀ ನೀರು ಬಿಟ್ಕೊಂಡಿರೋದು, ಹೊಲ ಮೇಂಟೈನ್ ಮಾಡಿದ್ರೆ ಸಾಕು. 145,000 ರೂಪಾಯಿ ಮುಗಿಸಿದ್ದಾರೆ 15,000 ಸಸಿನ. ಇನ್ನೊಂದು, ನಮಗೆ ಈ ಕೊಪ್ಪಳ ಜಿಲ್ಲೆಯಲ್ಲಿ ಇವತ್ತು ತಾರೀಕು ಎಷ್ಟು ರೀ? ಇವತ್ತು ತಾರೀಕು 29, 5ನೇ ತಿಂಗಳು 2023. ಸೊ ಇಲ್ಲಿ ನಿಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ಕೊಪ್ಪಳ ಕ್ಷೇತ್ರದಲ್ಲಿ ಬಿಸಿಲು ಜಾಸ್ತಿ. ಈಗ ಸುಮಾರು 40-42 ಟೆಂಪ್ರೇಚರ್ ನಡೀತಾ ಇದೆ. ಆದರೂ ನಿಮಗೆಲ್ಲ ಗೊತ್ತಿದ್ದಂಗೆ ಹೂಕೋಸ್ ಆಗಲಿ ಎಲೆಕೋಸ್ ಆಗಲಿ ನಾರ್ಮಲಿ ಮುಂಗಾರಿಗೆ ತುಂಬ ಎಕ್ಸಲೆಂಟ್ ಆಗಿ ಕ್ವಾಲಿಟಿ ಬರುತ್ತೆ. ಆದರೂ ಬೇಸಿಗೆಯಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ ಅಷ್ಟು ನೀಟಾಗಿ ಬರಲ್ಲ. ಆದರೂ ನಮ್ಮ ಈರಪ್ಪ ಮತ್ತು ಅವ್ರ ಫ್ಯಾಮಿಲಿಯವರು ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ಇಂಥ ಸುಡಾ ಬಿಸಿಲಲ್ಲಿ 42 ಡಿಗ್ರಿಯಲ್ಲಿ ಕೂಡ ಒಳ್ಳೆ ಹೂ ಬಂದಿದೆ ಡಬಲ್ ಅವ್ರದ್ದು. ನೋಡಿ, ಏನು ಒಂದು 1.5 ಕೆಜಿ ಇರ್ಬೋದಾ? ಒಂದ್ರ ಮೇಲೆ 1.5 ಕೆಜಿವರೆಗೂ ಇದೆ. ನೋಡಿ ಬಿಳುಪು, ನೋಡಿ ಕಲರ್ ಹೆಂಗಿದೆ, ಫುಲ್ ವೈಟ್ ಇದೆ. ಆಮೇಲೆ ಪ್ರತ್ಯೇಕವಾಗಿ ಯಾವುದೇ ಕಂಪ್ನಿಯವರು ಹೂಕೋಸು ಮತ್ತು ಎಲೆಕೋಸಿಗೆ ಯಾವುದೇ ಸೀಸನಲ್ಲಿ ಗ್ಯಾರಂಟಿ ಕೊಡಲ್ಲ. ಯಾಕಂದ್ರೆ ಇವು ಭಾಳ ಸೂಕ್ಷ್ಮ ತಳಿಗಳು. ಆಮೇಲೆ ಹೆಚ್ಚಾಗಿ ಏನಾಗುತ್ತೆ, ವಾತಾವರಣದಲ್ಲಿ ಏನಾದರೂ ಭಾಳ ತುಂಬ ತೀವ್ರ ಬದಲಾವಣೆ ಬಂತಂದರೆ ತುಂಬ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಯಾವುದೇ ಕಂಪ್ನಿಯವರು ಹೂಕೋಸು ಮತ್ತು ಎಲೆಕೋಸಿಗೆ ಗ್ಯಾರಂಟಿ ಕೊಡೋದಿಲ್ಲ. ಸೊ ನಾವು ತುಂಬ ಸೂಕ್ಷ್ಮವಾಗಿ ಬೆಳೆಸಬೇಕು. ಇದ್ರ ಬಗ್ಗೆ ಅನುಭವ ಇದ್ದವರು ಏನು ವಾತಾವರಣದಲ್ಲಿ ಏನು ಚೇಂಜಸ್ ಬರ್ತದ್ರೆ ಅದ್ರ ಪ್ರಕಾರ ಸತ್ವ ಕೊಟ್ಕೊತಾ ಹೋಗಬೇಕು. ಸತ್ವ ಏನಾದರೂ ಸರಿ ಕೊಡಲಿಲ್ಲ, ಆಮೇಲೆ ನೀರಿನ ಅಂಶ ಸರಿಯಾಗಿ ಇರಲಿಲ್ಲ ಅಂದರೆ ಕ್ವಾಲಿಟಿ ಬರೋಲ್ಲ. ಸುಮಾರು ಕಡೆ ಗುಲಾಬಿ ಆಗ್ಬಿಡೋದು, ಕರ್ರಗೆ ಆಗ್ಬಿಡೋದು, ಇಟಿಟೆ ಆಗ್ಬಿಡೋದು ತುಂಬ ಆಗುತ್ತೆ. ಸತ್ವ ತುಂಬ ಇಂಪಾರ್ಟೆಂಟು, ನೀರು ಭಾಳ ಇಂಪಾರ್ಟೆಂಟ್ ಇರುತ್ತೆ. ಯಾವುದೇ ಆಗಲಿ ಅಂಶ ಕಮ್ಮಿ ಮಾಡಿದ್ರೆ ಸರಿಗೆ ಬರಲ್ಲ. ಆಮೇಲೆ ವಿಶೇಷವಾಗಿ ಇನ್ನೊಂದು ಹೇಳಬೇಕಂದ್ರೆ ಈ ಪ್ರತ್ಯೇಕವಾಗಿ ಮಳೆ ನಮ್ಮ ಬಿಸಿಲುಗಾಲದಲ್ಲಿ ಹೂವು ಏನಿದೆ ನೋಡಿ ಸರ್, ಹೂವು ಇದೆಲ್ಲ ಈ ಥರ ಓಪನ್ ಆಗಿರುತ್ತಲ್ಲ, ಅವಾಗ ಒಂದು ಎಲೆ ಅದರದೇ ಎಲೆ ತೆಗೆದು ಮೇಲೆ ಹಾಕ್ಬೇಕು. ಕೆಳಗಿನ ಒಂದು ಎಲೆ ತೆಗೆದಿಲ್ಲ ಈ ಥರ ಮೇಲೆ ಹಾಕ್ಬಿಟ್ರೆ ಏನಾಗುತ್ತೆ, ನಿಮಗೆ ಕಲರ್ ಶೇಡ್ ಆಗೋಲ್ಲ, ಆ ವೈಟ್ನೆಸ್ ಕಾಪಾಡುತ್ತೆ. ಇಲ್ಲಾಂದ್ರೆ ಏನಂತೆ, ಸ್ವಲ್ಪ ಹಳದಿ ಬಂದ್ಬಿಡುತ್ತೆ. ಬಿಸಿಲು ಹೊಡೆತಕ್ಕೆ ತಡೆಯಲ್ಲ, ಎಂತೆಂಥ ಮನುಷ್ಯರೇ ತಡಿತಾ ಇಲ್ಲ, ಇನ್ನು ಸಸಿಗಳು ತಡೆಯಲ್ಲ. ಸೊ ಅದಕ್ಕೆ ಅದರದೇ ಆದಂಥ ಎಲೆ ತೆಗೆದು ಅದ್ರ ಮೇಲೆ ಹಾಕ್ಬಿಟ್ರೆ ಅಂದರೆ ಕಲರ್ ಮೇಂಟೈನ್ ಆಗುತ್ತೆ. ಆಮೇಲೆ ಇನ್ನೇನು ಹೇಳ್ಬೇಕು ಸರ್, ಫರ್ಟಿಲಿಟಿ ಸತ್ವ ಗೊಬ್ಬರ ನೀರಿನಂಶ ನೀರು ತಂಪು ಕಾಪಾಡಬೇಕು. ತಂಪು ಕಾಪಾಡಲಿಲ್ಲ ಅಂದರೆ ತಡೆಯಂಗಿಲ್ಲ, ಪ್ರತಿ 2 ದಿನಕ್ಕೆ ನೀರು ಕೊಡಲೇಬೇಕು. ಸೊ ತಂಪು ಕಾಪಾಡ್ಕೋಬೇಕು, ನೀರು ಕಾಪಾಡಬೇಕು, ಸತ್ವ ಕೊಡಬೇಕು, ಟೈಮಿಗೆ ಕಟಿಂಗ್ ಮಾಡಿಬಿಡ್ಬೇಕು. ಏ ಇನ್ನೂ ನೋಡೋಣ ಅಂತಕೊಳ್ಳಿ 60-70 ದಿನವರೆಗೂ ಬಿಟ್ಟರೆ ಅಂದರೆ ಫ್ಲವರು ಅಲ್ಲಿ ಅಲ್ಲಿ ಕಲರ್ ಚೇಂಜ್ ಆಗಿಬಿಡುತ್ತೆ, ಕ್ವಾಲಿಟಿ ಇರಲ್ಲ. ಆಮೇಲೆ ಬಿಸಿಲು ಜಾಸ್ತಿ ಇದ್ದಾಗ ಏನಾಗುತ್ತೆ, ಸುಮಾರು ಗಿಡಗಳು ಗೊಡ್ಡಾಗ್ಬಿಡ್ತವೆ. ಸರಿಗೆ ಸತ್ವ ಕೊಡಲಿಲ್ಲ ಅಂದರೆ ಕರ್ಡ್ ಫಾರ್ಮೇಷನ್, ಅಂದರೆ ಹೂವು ಫಾರ್ಮೇಷನ್ ಆಗೋದಿಲ್ಲ, ಕರ್ಡ್ ಫಾರ್ಮೇಷನ್ ಆಗೋಲ್ಲ, ಗೊಡ್ಡು ಬಿದ್ದುಬಿಡ್ತವೆ. ಸೊ ಅದರಿಂದ ನೀವು ಹೂಕೋಸು ಹಾಕಿರಂದ್ರೆ ಚಿಕ್ಕ ಮಗುನ ಸಾಕ್ದಂಗೆ ಸಾಕ್ಬೇಕು ಇದನ್ನು, ಇಲ್ಲಾಂದರೆ ಕೈಗೆ ಹತ್ತಲ್ಲ. ಸೊ ಎಲ್ಲ ವಿಷಯಗಳು ತಿಳಿಸಿ ಕೇಳಿಸ್ಕೊಳ್ಳೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ, ನಾನು ನಿಮ್ಮ ಮತ್ಸುದಾನ್ ಕೃಷ್ಣಾರ್ಜುನ ಹೈಟೆಕ್ ನರ್ಸರಿ ಇರ್ಕಲ್ಗಡ ಕೊಪ್ಪಳ ಜಿಲ್ಲೆ. ನಮಸ್ಕಾರ.